ಕರ್ನಾಟಕದಾದ್ಯಂತ ಕೇಳಿ ಬರ್ತಾ ಇರೋದು ಒಂದೇ ಶಬ್ದ, ಅದೇ ಗಾಂಜಾ ಘಾಟು. ಮನುಕುಲಕ್ಕೆ ಕಂಟಕವಾದ ಈ ದಂಧೆ ನೂರಾರು ವಿದ್ಯಾರ್ಥಿಗಳನ್ನು ಸಹ ಬಲಿ ಪಡೆಯುತ್ತಿದೆ. ಇದೀಗ ಬೆಣ್ಣೆ ನಗರಿಯಲ್ಲಿ ಗಾಂಜಾ ಘಾಟು ಬಲು ಜೋರಾಗಿಯೇ ಸದ್ದು ಮಾಡುತ್ತಿದೆ. ಇದರ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆ ಸುದ್ದಿ ಹಬ್ಬಿದ್ದೇ ತಡ ಬೆಣ್ಣೆ ನಗರಿಯಲ್ಲೂ ಗಾಂಜಾ ಘಾಟು ಜೋರಾಗಿದೆ. ದಾವಣಗೆರೆಯ ಹಲವೆಡೆ ಗಾಂಜಾ ಮಾರಾಟ ಆಗ್ತಿದೆ ಎನ್ನಲಾಗಿದೆ. ಕಳೆದ ವರ್ಷವಷ್ಟೇ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಪ್ರಸಂಗ ದಾವಣಗೆರೆಯಲ್ಲಿ ನಡೆದಿತ್ತು. ಇಲ್ಲಿನ ಮೆಡಿಕಲ್ ಇಂಜಿನಿಯರಿಂಗ್ ಸೇರಿ ವಿವಿಧ ಪ್ರಕಾರದ ಶಿಕ್ಷಣ ಸಂಸ್ಥೆಗಳು ಜಾಸ್ತಿ ಇವೆ. ಇಂತಹ ವಿದ್ಯಾರ್ಥಿಗಳಿಗೆ ಗಾಂಜಾ ಪೂರೈಕೆ ಮಾಡುತ್ತಿದ್ದ ಜಾಲವನ್ನ ಇಲ್ಲಿನ ಸಿಎನ್ ಠಾಣೆ ಪೊಲೀಸರು ಪತ್ತೆ ಹಚ್ಚಿ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಎಚ್ಚರ ವಹಿಸಲಾಗಿತ್ತು. ಮೆಡಿಕಲ್ ಕಾಲೇಜುಗಳೇ ಟಾರ್ಗೆಟ್. ಆದರೂ ಈಗ ಮೆಡಿಕಲ್ ಕಾಲೇಜಿನಲ್ಲಿ ಇನ್ನೂ ಗಾಂಜಾ ಸರಬರಾಜು ಎಗ್ಗಿಲ್ಲದೆ ನಡೆಯುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಮೆಡಿಕಲ್ ಕಾಲೇಜುಗಳಲ್ಲಿ ಗಾಂಜಾ ಮಾರಾಟವಿದೆ ಎಂದು ಆರೋಪವನ್ನ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮಾಡಿದ್ದಾರೆ. ಯಾವ್ಯಾವ ಕಾಲೇಜಿನಲ್ಲಿ ನಡೀತಾ ಇದೆ ಅಂತನ್ನುವಂಥದ್ದು ಹೇಳ್ತೇನೆ. ದಾವಣಗೆರೆಯಲ್ಲೂ ಇದೆ. ದಾವಣಗೆರೆ ಮೆಡಿಕಲ್ ಕಾಲೇಜಿನಲ್ಲಿ ಡ್ರಗ್ ಮಾಫಿಯಾ ಇದೆ. ಅದು ಒಂದೇ ಅಲ್ಲ, ಇನ್ನು ಸಾಕಷ್ಟು ಕಾಲೇಜುಗಳಲ್ಲಿದೆ. ಬೆಂಗಳೂರಿನ ಸುಮಾರು ಒಂದು 8-10 ಕಾಲೇಜುಗಳದ್ದು ನಾನು ನಿಮಗೆ ಹೆಸರು ಹೇಳ್ತೀನಿ. ಅಲ್ಲಿ ಓಪನ್ ಆಗಿ ನಡೀತಾ ಇರುವಂಥದ್ದು ಸೆಂಟ್ ಜೋಸೆಫ್ ವುಮೆನ್ಸ್ ಕಾಲೇಜ್, ಮೌಂಟ್ ಕಾರ್ಮೆಲ್ ಬೆಂಗಳೂರು, ಬಿಷಪ್ ಕಾಟನ್ ಕಾಲೇಜ್, ಬ್ಲಾಡ್ವಿನ್ ಗರ್ಲ್ಸ್ ಹೈಸ್ಕೂಲ್, ಈಗ ಶಾಂಪಲಿಗೆ ಇವತ್ತು 4 ನಿಮಗೆ ಹೇಳಿದ್ದೀನಿ, ಇವೆಲ್ಲವೂ ಕೂಡ ಹ್ಯಾರಿಸ್ MLA ಕ್ಷೇತ್ರದಲ್ಲೇ ಬರ್ತವೆ. ಮೆಡಿಕಲ್ ಕಾಲೇಜ್ನಲ್ಲಿದೆ. ಈಗ ನನ್ನ ಗಮನಕ್ಕೆ ಬಂದಿದ್ದು ಒಂದು ಕಾಲೇಜನ್ನು ನಾನು ಈಗಾಗಲೇ ಇಲ್ಲಿ ಬಂದ ತಕ್ಷಣವೇ ಒಬ್ರು ಹೇಳಿದರು ಇಲ್ಲಿ ನಡೀತಾ ಇದೆ ಮೆಡಿಕಲ್ ಕಾಲೇಜ್ನಲ್ಲಿ ಅಂತನ್ನುವಂಥದ್ದು ಹೇಳಿದರೆ ಇನ್ನೂ ಸಾಕಷ್ಟು ಕಾಲೇಜ್ಗಳು ಇದ್ದಾವೆ. ಕೆಜಿ ಗಟ್ಟಲೆ ಗಾಂಜಾ ವಶ, 6 ಮಂದಿ ಅರೆಸ್ಟ್. ಬೆಣ್ಣೆ ನಗರಿಯಲ್ಲಿ ಸೊಂಪಾಗಿ ಬೆಳೆದು ನಿಂತ ಗಾಂಜಾ. ನಗರದ ಚನ್ನಗಿರಿ ತಾಲೂಕಿನ ದಾವಣಗೆರೆ ಪೂರ್ವ ವಲಯ IGP ಜಾಗೃತ ದಳದಿಂದ ದಾಳಿ ನಡೆಸಿದ್ದು ಅಡಿಕೆ ತೋಟದಲ್ಲಿ ಹುಲಸಾಗಿ ಬೆಳೆದ ಹಸಿಗಾಂಜಾ ಪತ್ತೆಯಾಗಿದೆ. ಅಮ್ಮನಗುಡ್ಡ ಹಾಗೂ ದಾವಣಗೆರೆ ತಾಲೂಕಿನ ಶಿರಮಗೊಂಡನಹಳ್ಳಿ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಜಾಲದ ಮೇಲೆ ದಾಳಿ ನಡೆಸಲಾಗಿದೆ. ಹೀಗಾಗಿ 4 ದಿನಗಳಲ್ಲಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗಾಂಜಾ ಬೆಳೆದ 3 ಪ್ರಕರಣಗಳು ಪತ್ತೆಯಾಗಿವೆ. 6 ಜನರನ್ನ ಬಂಧಿಸಿದ್ದಾರೆ. ಗಾಂಜಾ ವಶಪಡಿಸಿಕೊಂಡು ಸೂಕ್ತ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಜೋಳದಾಳ ಗ್ರಾಮದ ಅಮ್ಮನಗುಡ್ಡಕ್ಕೆ ಹೋಗೋ ಕ್ರಾಸ್ನಲ್ಲಿ ಮಾಹಿತಿ ಬಂದ ಒಂದು ಆಧಾರದ ಮೇಲೆ ಅಲ್ಲಿ ನಮ್ಮ CN ಇನ್ಸ್ಪೆಕ್ಟರ್ ಮುಸ್ತಾಕ್ ಅವರು ದಾಳಿ ಮಾಡ್ತಾರೆ. ದಾಳಿ ಮಾಡಿದ್ಮೇಲೆ ಹನುಮಂತಪ್ಪ ಅನ್ನೋರು ಒಬ್ಬರು ಆರೋಪಿ, 45 ವರ್ಷ ಹೊಸಳ್ಳಿದವರು. ಅವರನ್ನು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದಾಗ ಸುಮಾರು 3,000 ರೂಪಾಯಿ ಮತ್ತು 315 ಗ್ರಾಮ ಗಾಂಜಾವನ್ನು ವಶಪಡಿಸಿಕೊಂಡು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡಿದ್ದಾರೆ. ಅದೇ ರೀತಿ ನಮ್ಮ CN ಇನ್ಸ್ಪೆಕ್ಟರ್ ಅವರು ಮುಂದುವರೆದು ಒಂದನೇ ತಾರೀಕದಂದು ನಮ್ಮ ಗ್ರಾಮಾಂತರ ಠಾಣಾ ವ್ಯಾಪ್ತಿ ಸಿರುಗುಮ್ಮನಹಳ್ಳಿ ಬ್ರಿಕ್ಸ್ ಫ್ಯಾಕ್ಟ್ರಿ ಹತ್ತಿರ ಸಾರ್ವಜನಿಕ ರಸ್ತೆಯಲ್ಲಿ ಅಲ್ಲಿ ಕೂಡ ಕೆಲವೊಂದು ಮಾಹಿತಿ ಇತ್ತು. ಹೋಗಿ ಅಲ್ಲಿ ದಾಳಿ ಮಾಡಿದ 3 ಜನ ವ್ಯಕ್ತಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶಾರುಖ್ ಖಾನ್ ಅಂಥೇಳಿ ದಾವಣಗೆರೆಯವರು, ಮುಜಿಬುಲ್ಲಾ ಅಂಥೇಳಿ, ಮುಜಿಬುಲ್ಲಾ ಶರೀಫ್ ಅಲಿಯಾಸ್ ಬಾಬಾ ಅಂಥೇಳಿ ಭದ್ರಾವತಿಯವನು, ಮತ್ತು ಇನ್ನೊಬ್ಬನು ಮುಬಾರಕ್ ಅಂತೇಳಿ, ಮುಬಾರಕ್ ಖಾನ್, ನಾಸಿರ್ ಖಾನ್ ಅಂತ, ಇವರು ಕೂಡ ಆಜಾದ್ ನಗರದವರು. 3 ಜನರಿಗೆ ವಿಚಾರಣೆ ಮಾಡಿದಾಗ ಅವ್ರ ಹತ್ರ ಏನು ಗಾಂಜಾವನ್ನು ಮಾರಾಟ ಮಾಡಿದಂಥ ಒಂದು 9,500 ರೂಪಾಯಿ ದುಡ್ಡು ಮತ್ತು 920 ಗ್ರಾಮ್ ಅಂದರೆ ಸರಾಸರಿ 1 kg ಗಾಂಜಾವನ್ನು ವಶಪಡಿಸಿಕೊಂಡು CN ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಸೊ ನಮ್ಮ CN ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನೇತೃತ್ವ ಮತ್ತು DSP DCRB ಹಾಗೂ ಎಲ್ಲ ನಮ್ಮ ಕ್ರೈಮ್ ಸಿಬ್ಬಂದಿಗೆ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದೀವಿ. ನಾವು ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ಅಲರ್ಟ್ ಆಗಿ ಗಾಂಜಾದ ಬಗ್ಗೆ ಮತ್ತು ಇತರೆ ಡ್ರಗ್ಸ್ ಬಗ್ಗೆ, ಕೆಮಿಕಲ್ ಮತ್ತು ಸಿಂಥೆಟಿಕ್ ಡ್ರಗ್ಸ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಕಲೆ ಹಾಕಿ ವಿಶೇಷ ಕಾರ್ಯಾಚರಣೆಯನ್ನು ಮಾಡಿ ಅದನ್ನು ನಾವು ಗಾಂಜಾ ಬಗ್ಗೆ ವಿರುದ್ಧ
ಕ್ರಮಗಳನ್ನು ಕಟ್ಟುನಿಟ್ಟಿನ ಕ್ರಮಗಳನ್ನು ತಳ್ತಾ ಇದ್ದೀವಿ. ನೋಡಿ, ಅದನ್ನೇ ನಾವು ಇಲ್ಲಿ ಕಾಲೇಜಸ್ಗಳಿದ್ದಾವೆ, ಸ್ಟೂಡೆಂಟ್ಸ್ ಇದ್ದಾರೆ, ಅದ್ರ ಬಗ್ಗೆ ನಾವು ನಿಗಾ ಇಟ್ಟಿದ್ದೀವಿ. ಹಿಂದೆ ಕೂಡ ಪ್ರಕರಣ ಮಾಡಿದ್ದೀವಿ, ಈಗ ಕೂಡ ಕೇಸ್ ಮಾಡ್ತಾ ಇದ್ದೀವಿ. ಅವರಿಗೆ ನಾವು ಈ ಸದ್ಯ ಕೋವಿಡ್ ಇರೋದ್ರಿಂದ ಸಾಕಷ್ಟು ಯಾವ ಕಾಲೇಜಲ್ಲಿ ಹಾಸ್ಟೆಲ್ಗಳು ಶಾಲಾ ಮಕ್ಕಳು ಎಲ್ಲ ಇಲ್ಲ, ಎಲ್ಲ ಅವ್ರವ್ರ ಊರಿಗೆ ಹೋಗಿದ್ದಾರೆ ಈ ಲಾಸ್ಟ್ ಒಂದು 4-5 ತಿಂಗಳಿಂದ. ಮತ್ತು ಪಿ ಜಿಗಳಲ್ಲಿದ್ದಂಥವ್ರು ಎಲ್ಲರಿಗೆ ಕೂಡ ನಾವು ಹೇಳೋದಂದ್ರೆ ಅದೊಂದು ಭಾಳ ಡೇಂಜರಸ್ ಒಂದು ಹ್ಯಾಬಿಟ್ಟು, ಕೆಟ್ಟ ಹ್ಯಾಬಿಟ್ಟು. ಅದನ್ನು ಮಾಡಿಬಿಟ್ರೆ ಅವರು ಕೆರಿಯರ್ ಕೂಡ ಮತ್ತು ಅವ್ರ ವೈಯಕ್ತಿಕ ಜೀವನ, ಅವ್ರ ಹೆಲ್ತು, ಫ್ಯಾಮಿಲಿ ಲೈಫ್ ಎಲ್ಲವನ್ನೂ ಹಾಳಾಗುತ್ತೆ. ಅದಕ್ಕೆ ಸ್ಟೂಡೆಂಟ್ಸ್ ಲೈಫನ್ನು ಅವರು ಕೆಡಿಸ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಅದರ ಒಂದು ಮಧ್ಯೆ ಏನು ಡ್ರಗ್ಸ್ ಒಂದು ವ್ಯಸನೆಗೆ ಅವರು ಪಾತ್ರ ಆಗಬಾರ್ದು. ಮತ್ತು ವೈಯಕ್ತಿಕವಾಗಿ ನಾವು ಕೂಡ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ನಾನು ಕೂಡ ಖುದ್ದಾಗಿ ಹೋಗಿ ಮಾಡಿದ್ದೀನಿ, ಅದು ನಿರಂತರವಾಗಿ ನಾವು ಮಾಡ್ತಾ ಇರ್ತೀವಿ. ಮತ್ತು ಈ ಸಂಬಂಧ ಬೇರೆಯವರು ಕೂಡ, ವಿದ್ಯಾರ್ಥಿಗಳು ಕೂಡ, ಅವರು ಗೌಪ್ಯವಾಗಿ ಏನಾದರೂ ನಮಗೆ ಸೀಕ್ರೆಟಾಗಿ ಮಾಹಿತಿ ಶೇರ್ ಮಾಡೋದಿದ್ದರೆ ಶೇರ್ ಮಾಡಲಿ, ನಾವು ಅವ್ರದ್ದು ಸೀಕ್ರೆಸಿ ಮೇಂಟೈನ್ ಮಾಡ್ತೀವಿ. ಮತ್ತು ಖಂಡಿತ ಯಾವುದೇ ಥರ ತೊಂದರೆ ಅವ್ರಿಗೆ ಆಗಲ್ಲ ಮಾಹಿತಿ ಕೊಟ್ಟವ್ರಿಗೆ. ಮತ್ತು ಇದರಲ್ಲಿ ಭಾಗಿಯಾಗದವ್ರ ಬಗ್ಗೆ ಮಾಹಿತಿ ಶೇರ್ ಮಾಡಿದ್ರೆ ನಾವು ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ, ಯಾವುದು ಅದರಲ್ಲಿ ಅವರಿಗೆ ವೈಯಕ್ತಿಕವಾಗಿ ತೊಂದರೆ ಆಗಲ್ಲ. ಹೀಗಾಗಿ ಮುಂದೆ ಬಂದು ನಮಗೆ ನನಗಾಗಲಿ ADSLSP ಆಗಲಿ ನಮ್ಮ ಅಧಿಕಾರಿಗಳಿಗಾಗಲಿ ನಮ್ಮ ಮೊಬೈಲ್ ನಂಬರ್ಸ್ ಇದ್ದಾವೆ, ಅವರು ನಮಗೆ ಮಾಹಿತಿ ಶೇರ್ ಮಾಡಲಿ. ಮತ್ತು ಅವರು ಕೂಡ ವೈಯಕ್ತಿಕವಾಗಿ ಇದಕ್ಕೆ ಯಾವುದಕ್ಕೂ ಈ ಒಂದು ಡ್ರಗ್ಸ್ ಹತ್ತಿರ ಹೋಗಬಾರ್ದು ಮತ್ತು ಅದರದ್ದು ಸಾವಸಕ್ಕೆ ಹೋಗಬಾರ್ದಂತೆ ಇದನ್ನು ನನ್ನ ಕಿವಿಮಾತಿದೆ. ಒಟ್ಟಾರೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಹಲವೆಡೆ ಗಾಂಜಾ ಬೆಳೆಯಲಾಗುತ್ತೆ ಎಂಬ ಅಂಶ ಬೆಳಕಿಗೆ ಬಂದಿದ್ದು ಇಲ್ಲಿಂದಲೇ ಎಲ್ಲೆಡೆ ಸರಬರಾಜು ಆಗ್ತಿದೆ ಎಂದು ಕೂಡ ಹೇಳಲಾಗ್ತಿದೆ. ಬೆಣ್ಣೆನಗರಿ ಗಾಂಜಾ ಕೇಂದ್ರವಾಗಬಾರದು ಎಂದು ಪೊಲೀಸ್ ಇಲಾಖೆ ಹದ್ದಿನ ಕಣ್ಣು ನೆಟ್ಟಿದೆ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ TV, ದಾವಣಗೆರೆ.